ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ, ನಾನು ಪ್ರತಿಮಾ. ಕ್ರೀಡಾ ಲೋಕದ ಕುತೂಹಲಕಾರಿ ಮಾಹಿತಿ, ಅದರಲ್ಲೂ ಎಸ್ಪೆಷಲಿ ನಮ್ಮ ಕ್ರಿಕೆಟ್ ದುನಿಯಾದಲ್ಲಿ ಏನಾಗ್ತಾ ಇದೆ ಇದೆಲ್ಲದರ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀವು ಮಿಸ್ ಮಾಡದೆ ತಿಳ್ಕೊಬೇಕು ಅಂದರೆ ನೋಡಲೇಬೇಕು ಪವರ್ ಪ್ಲೇ ವಿತ್ ಪ್ರತಿಮಾ ಶೋ. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪರವಾಗಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯರು ಮತ್ತೊಮ್ಮೆ ಬೀಗೋ ಹಾಗೆ ಮಾಡಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದುಕೊಂಡಿದ್ದ ನೀರಜ್ ಚೋಪ್ರಾ ಕಳೆದ ವರ್ಷ ನಡೆದಿದ್ದ ವಿಶ್ವ ಅಥ್ಲೆಟಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಸಾಧನೆ ಮಾಡಿದರು. ಈಗ ಈ ವರ್ಷ ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ನಡೆದ ವಿಶ್ವ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಪರವಾಗಿ ಇಲ್ಲಿ ತನಕ ಯಾರೂ ಮಾಡದ ಸಾಧನೆ ಮಾಡಿದ್ದಾರೆ. ಜಾವೆಲಿನ್ ಎಸೆತದಲ್ಲಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದ ನೀರಜ್ ಚೋಪ್ರಾ ಸಾಧನೆಗೆ ಕೋಟ್ಯಾಂತರ ಭಾರತೀಯರು ಸಂಭ್ರಮ ಪಡ್ತಿದ್ದಾರೆ. ಆದರೆ ಈ ಐತಿಹಾಸಿಕ ಸಾಧನೆಯಿಂದ ಸ್ವತಃ ನೀರಜ್ ಚೋಪ್ರಾ ಸಂತಸಗೊಂಡಿದ್ರೂ ಕೂಡ ಸಂಪೂರ್ಣವಾಗಿ ತೃಪ್ತರಾಗಿಲ್ಲ. ಅದಕ್ಕೆ ಅವರು ಆಡಿರೋ ಮಾತುಗಳೇ ಸಾಕ್ಷಿ. ಒಲಿಂಪಿಕ್ಸ್ ಚಿನ್ನದ ಪದಕ ಗೆದ್ದ ನಂತರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಗೆಲುವು ಸಾಧಿಸಲೇಬೇಕು ಅಂತ ನಾನು ಬಯಸಿದ್ದೆ. ನಾನು ಮತ್ತಷ್ಟು ದೂರಕ್ಕೆ ಎಸೆಯೋದಕ್ಕೆ ಬಯಸಿದ್ದೆ. ರಾಷ್ಟ್ರೀಯ ತಂಡಕ್ಕೆ ಇದು ಅದ್ಭುತವಾದ ಸಾಧನೆ. ಆದರೆ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆಲ್ಲುವುದು ನನ್ನ ಕನಸಾಗಿತ್ತು. ಇದು ಭಾರತಕ್ಕೆ ಉತ್ತಮವಾದ ಚಾಂಪಿಯನ್ಶಿಪ್ ಆಗಿದೆ. ನನ್ನ ದೇಶಕ್ಕೆ ಮತ್ತೊಂದು ಚಾಂಪಿಯನ್ ಪಟ್ಟ ತಂದುಕೊಡೋದಕ್ಕೆ ಸಾಧ್ಯವಾಗಿದ್ದಕ್ಕೆ ಹೆಮ್ಮೆಯಾಗ್ತಿದೆ. ನಾನು ಇಲ್ಲಿ ನನ್ನ ಅತ್ಯುತ್ತಮ ಸಾಧನೆ ಮಾಡಿದೆ ಅನ್ನಿಸ್ತಾ ಇಲ್ಲ. ಇಂದು ನಾನು ಇನ್ನೂ ದೂರಕ್ಕೆ ಎಸೆಯೋದನ್ನು ಬಯಸಿದ್ದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಚಿನ್ನದ ಪದಕ ಗೆದ್ದುಕೊಂಡಿದ್ರೂ 90 ಮೀಟರ್ ದೂರಕ್ಕೆ ಎಸೆದು ಈ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋ ಬೇಸರ ನೀರಜ್ ಚೋಪ್ರಾ ಅವರಲ್ಲಿದೆ. ಇದನ್ನು ಸ್ವತಃ ಚೋಪ್ರಾ ಅವರು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ತಾನು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಎಲ್ಲವೂ ನಡೆಯಲಿಲ್ಲ ಅನ್ನೋದನ್ನು ನೀರಜ್ ಅವರು ಹೇಳ್ಕೊಂಡಿದ್ದಾರೆ. ಬಹುಶಃ ಇದನ್ನು ಮುಂದಿನ ಬಾರಿ ಸಾಧಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ. ನೀರಜ್ ಚೋಪ್ರಾ ಅವರು ಎಸೆದ 88.17 ಮೀಟರ್ ದೂರವನ್ನು ಹಿಂದಿಕ್ಕೋದಕ್ಕೆ ಯಾವ ಎಸೆತಗಾರರಿಗೂ ಸಾಧ್ಯವಾಗಿಲ್ಲ. ಈ ಮೂಲಕ ನೀರಜ್ ಚೋಪ್ರಾ ಈ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ಇನ್ನು ಕ್ರಿಕೆಟ್ ವಿಷಯಕ್ಕೆ ಬರೋದಾದರೆ ಈಗಂತೂ ಏಷ್ಯಾ ಕಪ್ ಫೀವರ್ ಶುರುವಾಗಿದೆ. ಏಷ್ಯಾ ಕಪ್ ಟೂರ್ನಿ ಆರಂಭಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮುಂದಿನ ಬುಧವಾರ ಪಾಕಿಸ್ತಾನ ಹಾಗೂ ನೇಪಾಳ ತಂಡಗಳು ಸೆಣಸಾಡುವ ಮೂಲಕ ಈ ಟೂರ್ನಿಗೆ ಚಾಲನೆ ಸಿಗುತ್ತೆ. ಆದರೆ ಈ ಟೂರ್ನಿ ಆರಂಭಕ್ಕೆ 3 ದಿನಗಳಿರುವಾಗ ಪಾಕಿಸ್ತಾನ ತನ್ನ ತಂಡದಲ್ಲಿ ಪ್ರಮುಖ ಬದಲಾವಣೆಯೊಂದನ್ನು ಮಾಡಿದೆ. ಮಧ್ಯಮ ಕ್ರಮಾಂಕದ ಆಟಗಾರ ಸೌದ್ ಶಕೀಲ್ ಅವರನ್ನ ಪಾಕಿಸ್ತಾನ ತಂಡ 17 ಸದಸ್ಯರ ಬಳಗಕ್ಕೆ ಸೇರ್ಪಡೆ ಮಾಡಿಕೊಂಡಿದೆ. ಇದಕ್ಕೂ ಹಿಂದೆ ಪ್ರಕಟಿಸಿದ್ದ ತಂಡದಲ್ಲಿ ಸೌದ್ ಶಕೀಲ ಸ್ಥಾನವನ್ನ ಪಡೆದುಕೊಂಡಿರಲಿಲ್ಲ. ಇದು ಪಾಕಿಸ್ತಾನ ಕ್ರಿಕೆಟ್ ಅಭಿಮಾನಿಗಳಿಗೆ ಆಶ್ಚರ್ಯ ಮೂಡಿಸಿತ್ತು. ಆದರೆ ಈಗ ಅವರಿಗೆ ತಂಡದಲ್ಲಿ ಅವಕಾಶ ಸಿಗ್ತಾ ಇದೆ. ಈ ಹಿಂದೆ ಅನೌನ್ಸ್ ಮಾಡಿದ ತಂಡದಲ್ಲಿ ಸ್ಥಾನವನ್ನ ಪಡೆದುಕೊಂಡಿದ್ದ ತಯ್ಯಬ್ ತಾಹಿರ್ ಸ್ಥಾನಕ್ಕೆ ಸೌದ್ ಶಕೀಲ್ ಸೇರ್ಪಡೆಯಾಗಿದ್ದಾರೆ. ತಯ್ಯಬ್ ತಾಹಿರ್ ಮೀಸಲು ಆಟಗಾರನಾಗಿ ಪಾಕಿಸ್ತಾನದ ತಂಡದ ಜೊತೆಗೆ ಇರ್ತಾರೆ. 27ರ ಹರೆಯದ ಸೌದ್ ಶಕೀಲ್ ಅಫ್ಘಾನಿಸ್ತಾನ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಗೆ ಆಯ್ಕೆಯಾಗಿದ್ರು. ಆದರೆ ಮೊದಲ 2 ಪಂದ್ಯಗಳಲ್ಲಿ ಅವರಿಗೆ ಬ್ಯಾಟಿಂಗ್ ಮಾಡೋ ಅವಕಾಶ ಸಿಕ್ಕಿರಲಿಲ್ಲ. 3ನೇ ಪಂದ್ಯಕ್ಕಾಗಿ ಆಡೋ 11ನಲ್ಲಿ ಸ್ಥಾನ ಪಡೆದುಕೊಂಡು ಬ್ಯಾಟಿಂಗ್ ನಡೆಸಿದ್ರು ಕೂಡ ಕೇವಲ 9 ರನ್ ಮಾತ್ರ ಗಳಿಸಿದ್ರು. ಇನ್ನೊಂದು ಕಡೆ 2023ರ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದ ತಂಡದಲ್ಲಿ ತಯ್ಯಬ್ ಅವರಿಗೆ ಸ್ಥಾನ ನೀಡಿದ್ದು ಆಶ್ಚರ್ಯ ಮೂಡಿಸಿತ್ತು. ಅದಕ್ಕೆ ಕಾರಣ ಇದಕ್ಕೂ ಮುನ್ನ ಅವರು ಒಂದೇ ಒಂದು ಅಂತಾರಾಷ್ಟ್ರೀಯ ಏಕದಿನ ಪಂದ್ಯವನ್ನ ಆಡಿದ ಅನುಭವ ಹೊಂದಿಲ್ಲ. ಆದರೆ 30 ವರ್ಷ ವಯಸ್ಸಿನ ಈ ಮಧ್ಯಮ ಕ್ರಮಾಂಕದ ಬ್ಯಾಟರ್ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಅಂಕಿಅಂಶವನ್ನು ಹೊಂದಿದ್ದಾರೆ. ಹಾಗೆ ಇತ್ತೀಚೆಗೆ ಎಸಿಸಿ ಎಮರ್ಜಿಂಗ್ ಟೀಮ್ಸ್ ಕಪ್ 2023ರ ಫೈನಲ್ನಲ್ಲಿ ಭಾರತದ ವಿರುದ್ಧ ಮ್ಯಾಚ್ ವಿನ್ನಿಂಗ್ ಶತಕವನ್ನ ಕೂಡ ಬಾರಿಸಿ ಗಮನ ಸೆಳೆದಿದ್ರು. ಆದರೆ ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಗಿಟ್ಟಿಸಿಕೊಂಡ ಖುಷಿಯಲ್ಲಿದ್ದ ತಯ್ಯಬ್ಗೆ ಈಗ ಶಾಕ್ ಆಗಿದೆ. ಏಷ್ಯಾ ಕಪ್ಗೆ ಆಯ್ಕೆಯಾಗಿರುವ ಪಾಕಿಸ್ತಾನದ ತಂಡ ಹೀಗಿದೆ: ಬಾಬರ್ ಅಜಮ್, ಅಬ್ದುಲ್ಲಾ ಶಫೀಕ್, ಫಕರ್ ಜಮಾನ್, ಇಮಾಮ್ ಉಲ್ ಹಕ್, ಸಲ್ಮಾನ್ ಅಲಿ ಅಘಾ, ಇಫ್ತಿಕರ್ ಅಹಮದ್, ಮೊಹಮ್ಮದ್ ರಿಜ್ವಾನ್, ಮೊಹಮ್ಮದ್ ಹ್ಯಾರಿಸ್, ಶದಾಬ್ ಖಾನ್, ಮೊಹಮ್ಮದ್ ನವಾಜ್, ಉಸಾಮಾ ಮಿರ್, ಫಹೀಮ್ ಅಶ್ರಫ್, ಹ್ಯಾರಿಸ್ ರೌಫ್, ಮೊಹಮ್ಮದ್ ವಾಸಿಮ್ ಜೂನಿಯರ್, ನಸೀಮ್ ಶಾ, ಶಾಹಿನ್ ಅಫ್ರಿದಿ ಹಾಗೂ ಸೌದ್ ಶಕೀಲ್. ಏಷ್ಯಾ ಕಪ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಅದರಲ್ಲೂ ಪಾಕಿಸ್ತಾನ ಹಾಗೂ ನೇಪಾಳ ತಂಡಗಳು ಮೊದಲಿಗೆ ಮುಖಾಮುಖಿ ಆಗ್ತಾ ಇದೆ. ಇನ್ನು ಟೀಮ್ ಇಂಡಿಯಾ ಕಣಕ್ಕಿಳಿತಾ ಇರೋದು 2ನೇ ತಾರೀಕು. ಅದು ಕೂಡ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ ಅನ್ನೋದು ವಿಶೇಷ. ಈ ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಪಾಕಿಸ್ತಾನ ತಂಡ ಅತ್ತ ಮುಲ್ತಾನ್ನಲ್ಲಿ ಭರ್ಜರಿ ತಯಾರಿಯಲ್ಲಿದ್ರೆ ಇತ್ತ ಟೀಮ್ ಇಂಡಿಯಾ ಬೆಂಗಳೂರಿನಲ್ಲಿ ಕಸರತ್ತು ಮಾಡ್ತಾ ಇದೆ. ವಿಶೇಷ ಅಂದರೆ ಉಭಯ ತಂಡಗಳು 3 ವರ್ಷಗಳಾದ್ಮೇಲೆ ಏಕದಿನ ಕ್ರಿಕೆಟ್ನಲ್ಲಿ ಮುಖಾಮುಖಿಯಾಗ್ತಾ ಇರೋದು. ಅಂದರೆ ಕೊನೆ ಸಲ ಭಾರತ ಪಾಕ್ ಏಕದಿನ ಪಂದ್ಯವಾಡಿರೋದು 2019ರಲ್ಲಿ.
ಕಳೆದ ಏಕದಿನ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಎದುರು 89 ರನ್ಗಳ ಸೋಲು ಕಂಡ ಮೇಲೆ ಪಾಕಿಸ್ತಾನ 50 ಓವರ್ಗಳ ಪಂದ್ಯದಲ್ಲಿ ಭಾರತ ತಂಡವನ್ನ ಎದುರಿಸಿಲ್ಲ. ಈಗ 3 ವರ್ಷಗಳ ಉಭಯ ತಂಡಗಳ ಮುಖಾಮುಖಿಗೆ ಆತಿಥ್ಯ ವಹಿಸೋದಕ್ಕೆ ಶ್ರೀಲಂಕಾದ ಪಲ್ಲೆಕೆಲೆ ಸ್ಟೇಡಿಯಂ ಅಣಿಯಾಗಿದೆ. ಈ ಸಲ ಏಷ್ಯಾ ಕಪ್ ಏಕದಿನ ಮಾದರಿಯಲ್ಲಿ ನಡೆಯುತ್ತೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದ್ರೆ ಏಕದಿನ ಕ್ರಿಕೆಟ್ನಲ್ಲಿ ಭಾರತದ ಮುಂದೆ ಪಾಕಿಸ್ತಾನ ಪಾರುಪತ್ಯ ಮೆರೆಯುತ್ತಾ ಬಂದಿದೆ. ಇದಕ್ಕೆ ಅಂಕಿ ಅಂಶಗಳೇ ಸಾಕ್ಷಿ. ಉಭಯ ತಂಡಗಳು ಇಲ್ಲಿ ತನಕ 132 ಏಕದಿನ ಪಂದ್ಯಗಳನ್ನಾಡಿದೆ. ಇದರಲ್ಲಿ ಪಾಕಿಸ್ತಾನ 73 ಪಂದ್ಯಗಳಲ್ಲಿ ಜಯ ಗಳಿಸಿದ್ರೆ ಭಾರತ ಗೆದ್ದಿರೋದು ಕೇವಲ 55 ಪಂದ್ಯಗಳಲ್ಲಿ ಮಾತ್ರ. ಇನ್ನು 4 ಪಂದ್ಯಗಳು ಕಾರಣಾಂತರಗಳಿಂದ ರದ್ದಾಗಿತ್ತು. ಅಂದ್ರೆ ಇಲ್ಲಿ ಏಕದಿನ ಕ್ರಿಕೆಟ್ನಲ್ಲಿ ಪಾಕಿಸ್ತಾನ ತಂಡ ಟೀಂ ಇಂಡಿಯಾ ವಿರುದ್ಧ ಮೇಲುಗೈ ಸಾಧಿಸಿರೋದು ಸ್ಪಷ್ಟ. ಅದರಲ್ಲೂ ತಟಸ್ಥ ಮೈದಾನದಲ್ಲಿ ಭಾರತದ ವಿರುದ್ಧ ಪಾಕ್ ಉತ್ತಮ ಪ್ರದರ್ಶನ ನೀಡ್ತಾ ಬಂದಿದೆ. ಉಭಯ ತಂಡಗಳು ತಟಸ್ಥ ಮೈದಾನದಲ್ಲಿ ಒಟ್ಟು 73 ಸಲ ಮುಖಾಮುಖಿಯಾಗಿದೆ. ಈ ವೇಳೆ ಪಾಕಿಸ್ತಾನ 40 ಪಂದ್ಯಗಳಲ್ಲಿ ಗೆಲುವಿನ ನಗೆ ಬೀರಿದ್ರೆ ಟೀಂ ಇಂಡಿಯಾ 33 ಪಂದ್ಯಗಳಲ್ಲಿ ಮಾತ್ರ ಗೆದ್ದಿರೋದು. ಈಗ ಏಷ್ಯಾ ಕಪ್ನಲ್ಲೂ ಭಾರತ ಪಾಕಿಸ್ತಾನ ತಟಸ್ಥ ಮೈದಾನದಲ್ಲಿ ಪಂದ್ಯವಾಡ್ತಾ ಇದೆ. ಹೀಗಾಗಿ ಈ ಪಂದ್ಯದಲ್ಲೂ ರಣರೋಚಕ ಪೈಪೋಟಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಒಟ್ಟಾರೆ ಪಾಕಿಸ್ತಾನ ತಂಡ ಮೇಲುಗೈ ಹೊಂದಿದ್ರು ಕಳೆದ 1 ದಶಕದಿಂದ ಟೀಂ ಇಂಡಿಯಾ ಪಾಕ್ ತಂಡವನ್ನ ಬಗ್ಗು ಬಡಿತಾ ಬಂದಿರೋದು ಸ್ಪಷ್ಟ. ಉಭಯ ತಂಡಗಳ ಕೊನೆಯ 10 ಏಕದಿನ ಪಂದ್ಯಗಳ ಫಲಿತಾಂಶಗಳನ್ನ ಮಾತ್ರ ಗಣನೆಗೆ ತೆಗೆದುಕೊಂಡ್ರೆ ಪಾಕಿಸ್ತಾನ ಗೆದ್ದಿರೋದು ಕೇವಲ 3 ಸಲ ಮಾತ್ರ. ಉಳಿದ 7 ಪಂದ್ಯಗಳಲ್ಲಿ ಪಾಕ್ ತಂಡವನ್ನ ಭಾರತವೇ ಬಗ್ಗು ಬಡಿದಿದೆ. ಹಾಗೆ ಟೀಂ ಇಂಡಿಯಾ ವಿರುದ್ಧ ಪಾಕಿಸ್ತಾನ ಕೊನೆ ಸಲ ಏಕದಿನ ಪಂದ್ಯ ಗೆದ್ದಿದ್ದು 2017ರಲ್ಲಿ ಇಂಗ್ಲೆಂಡ್ನ ಓವೆಲ್ ಮೈದಾನದಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಭಾರತ 180 ರನ್ಗಳಿಂದ ಸೋಲಿಸಿ ಪಾಕಿಸ್ತಾನ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು. ಇದಾದ್ಮೇಲೆ 3 ಸಲ ಉಭಯ ತಂಡಗಳು ಮುಖಾಮುಖಿಯಾಗಿದ್ದು ಈ 3 ಪಂದ್ಯಗಳಲ್ಲೂ ಭಾರತ ತಂಡ ಗೆದ್ದಿದೆ. ಹಾಗೆ ಈ ಗೆಲುವಿನ ನಾಗಾಲೋಟವನ್ನು ಈ ಸಲ ಕೂಡ ನಿರೀಕ್ಷೆ ಮಾಡಬಹುದು.